ಬರದಿಂದ ಸಾಗಿದ ನಾಳೆಯ ಕೌಂಟಿಂಗ್ ಸಿದ್ಧತೆ ನಾನು ನಿಮ್ಮ ಹರೀಶ್ ಬಾಗೇಪಲ್ಲ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಎರಡು ಹಂತಗಳಲ್ಲಿ ಘೋಷಣೆಯಾಗಿದ್ದು ಮೊದಲನೆಯ ಹಂತವಾಗಿ ಡಿಸೆಂಬರ್ 22ರಂದು ಚುನಾವಣೆ ನಡೆದಿದ್ದು ಹಾಗೆಯೇ ಎರಡನೇ ಹಂತವಾಗಿ ಡಿಸೆಂಬರ್ 27ರಂದು ಚುನಾವಣೆ ನಡೆದಿದೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಎಲ್ಲ ಕಡೆ ಶಾಂತಿಯುತ ಮತದಾನವಾಗಿದ್ದು ಇನ್ನು ಮತ ಎಣಿಕೆ ಕಾರ್ಯ ಮಾತ್ರ ಉಳಿದಿದ್ದು ಮತ ಎಣಿಕೆ ಕಾರ್ಯವು ಶಾಂತಿಯುತವಾಗಿ ನಡೆಯಲು ತಹಸೀಲ್ದಾರ್ ನೇತೃತ್ವದಲ್ಲಿ ಇಂದು ಸಿಬ್ಬಂದಿ ನಿಯೋಜನೆ ಮತ್ತು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಳೆದ 8 ದಿನಗಳಿಂದ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದ್ದ ಅಭ್ಯರ್ಥಿಗಳ ಭವಿಷ್ಯ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಗೊತ್ತಾಗಲಿದೆ ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದ ತಹಸೀಲ್ದಾರ್ ಎಂ ನಾಗರಾಜ್ ರವರು ಮತ ಎಣಿಕೆ ಕಾರ್ಯ ಸುಗಮವಾಗಿ ನಡೆಯಲು ಸಿಬ್ಬಂದಿಗೆ ಅಗತ್ಯ ಸೂಚನೆಗಳನ್ನು ಕೊಟ್ಟು ಪೂರ್ವ ತಯಾರಿ ಮಾಡಲಾಗಿದೆ ಎಂದರು ಸೋಲು ಗೆಲುವಿನ ಲೆಕ್ಕಾಚಾರ ಏನೇ ಆದರೂ ಮತದಾರನ ನಿರ್ಧಾರವನ್ನು ಪ್ರೀತಿಯಿಂದ ಸ್ವೀಕರಿಸಿ ಎನ್ನುವುದೇ ನಮ್ಮ ಅಭಿಪ್ರಾಯ ಬಾಗೇಪಲ್ಲಿ ಮತ್ತು ಗುಡಬಂಡೆ ತಾಲೂಕಿನ ಹೆಚ್ಚಿನ ನ್ಯೂಸ್ ಅನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೇ